గం గణపతయే నమః శ్రీ గురుభ్యో నమః హరిః ఓం నమస్కారం. ఓం అభువే నమః విష్ణు సహస్రనామద 437వ నామ అభూహు. ఇల్లి విద్వాంసరు అభూహు ఎంబుదాగియూ భూహు ఎంబుదాగియూ ವರ್ಣನೆಯನ್ನು ಮಾಡುತ್ತಾರೆ. ಅಜನ್ಮಾ ಅಭೂಹು ನ ಭವತಿ, ಭಗವಂತ ಹುಟ್ಟುವುದಿಲ್ಲ, ಭಗವಂತನಿಗೆ ಜನ್ಮವೆಂಬುದು ಇಲ್ಲ, ಹೀಗಾಗಿ ಭಗವಂತ ಅಭೂಹು. ಭಗವಂತನಿಗೆ ಮತ್ತೊಬ್ಬರು ನೆಲೆ ಇಲ್ಲ, ಮತ್ತೊಬ್ಬರು ಆಶ್ರಯದಾತರು ಇಲ್ಲ, ಮತ್ತೊಬ್ಬರು ಪ್ರೇರಕರು ಇಲ್ಲ. ಭಗವಂತ ಸ್ವಯಂ ಆಗಿ ಸ್ವತಂತ್ರವಾಗಿ ಇದ್ದಾನೆ, ಹೀಗಾಗಿ ಭಗವಂತ ಅಭೂಹು. ಇನ್ನು ಭೂಹು ಎನ್ನುವಾಗ ಭವತೀತಿ ಭೂಹು, ಭವತಿ ಅಂದರೆ ಪೂರ್ಣ, ಭಗವಂತ ಪರಿಪೂರ್ಣನಾಗಿದ್ದಾನೆ, ಎಲ್ಲರಿಗೂ ಆಸರೆಯಾಗಿದ್ದಾನೆ ಭಗವಂತ, ಎಲ್ಲರಿಗೂ ನೆಲೆಯಾಗಿದ್ದಾನೆ ಭಗವಂತ, ಎಲ್ಲರಿಗೂ ಪ್ರೇರಕನಾಗಿದ್ದಾನೆ ಭಗವಂತ, ಎಲ್ಲವನ್ನೂ ನಿಯಮಬದ್ಧವಾಗಿ ನಡೆಸುವವನು ಭಗವಂತ, ಎಲ್ಲ ಚಟುವಟಿಕೆಗಳ ಮೂಲ ಸ್ಫೂರ್ತಿ ಭಗವಂತ, ಹೀಗಾಗಿ ಭಗವಂತ ಭೂಹು. ಓಂ ಅಭುವೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.